ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ನಾಡು ಕಂಡ ರಾಜ್ಕುಮಾರ್ ಸರಣಿಯಲ್ಲಿ ಕಳೆದ ಸಂಚಿಕೆಯಲ್ಲಿ ಸನಾದಿ ಅಪ್ಪಣ್ಣ ಚಿತ್ರದ ಕುರಿತಂತೆ ಒಂದಿಷ್ಟು ಸ್ವಾರಸ್ಯಕರವಾದ ಸಂಗತಿಗಳನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೆ ಮುಂದೆ ಸಂದರ್ಭ ಬಂದಾಗ ಅದೇ ಚಿತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಗಳು ಲಭ್ಯವಾದಾಗ ಖಂಡಿತವಾಗಿಯೂ ಮತ್ತೆ ನಿಮ್ಮ ಮುಂದೆ ಸಂಚಿಕೆಯನ್ನು ತರ್ತೀನಿ ಅಂತ ಆಶ್ವಾಸನೆಯನ್ನು ಕೊಟ್ಟಿದ್ದೆ ನೋಡಿ ಈಗ ಮತ್ತೊಮ್ಮೆ ಅದೇ ಚಿತ್ರದ ಬಗ್ಗೆ ಮಾತಾಡುವಂಥ ಒಂದು ಅವಕಾಶ ಸಿಕ್ಕಿದೆ ಆ ಸಂಚಿಕೆಯಲ್ಲಿ ನಾನು ನಿರೂಪಣೆ ಮಾಡುವಾಗ ಒಂದೆರಡು ಸಣ್ಣ ಏರುಪೇರುಗಳಾಗಿದೆ ಅಂದರೆ ಸನಾದಿ ಅಪ್ಪಣ್ಣ ಕಾದಂಬರಿಯ ಹೆಸರು ಅದನ್ನು ಚಲನಚಿತ್ರ ಮಾಧ್ಯಮಕ್ಕೆ ಅಳವಡಿಸುವಾಗ ಕುಣಿಯಿತು ಹೆಜ್ಜೆ ನಲಿಯಿತು ಗೆಜ್ಜೆ ಅಂತ ಹೆಸರು ಇಡ್ತಾರೆ ಆಮೇಲೆ ಅದು ಯಾಕೋ ಸರಿ ಹೋಗಲಿಲ್ಲ ಅಂತ ಹೇಳಿ ಮತ್ತೆ ಮೂಲ ಕಾದಂಬರಿಯ ಹೆಸರನ್ನೇ ಚಿತ್ರಕ್ಕೆ ಇಡ್ತಾರೆ ಆದರೆ ನಾನು ಹೇಳುವಾಗ ಅದು ತಿರುಗುಮುರ್ಗಾಗಿದೆ ಅಂದರೆ ಅದು ಗೊಂದಲದಿಂದ ಆಗಿರೋದೇ ಹೊರತು ನನಗೆ ಮಾಹಿತಿ ಗೊತ್ತಿಲ್ಲ ಅಂತಲ್ಲ ಯಾಕೆಂದರೆ ಹಿಂದಿನ ಒಂದು ಸಂಚಿಕೆಯಲ್ಲಿ ನಾನೇ ಚಲನಚಿತ್ರಗಳ ಶೀರ್ಷಿಕೆಯ ಬಗ್ಗೆ ಮಾತಾಡುವಾಗ ಈ ಸನಾದಿ ಅಪ್ಪಣ್ಣ ಕಾದಂಬರಿಯನ್ನು ಚಿತ್ರ ಮಾಧ್ಯಮಕ್ಕೆ ಅಳವಡಿಸುವಾಗ ಹೆಸರನ್ನು ಬದಲಾಯಿಸಿದ್ದು ಮತ್ತೆ ಮೂಲ ಹೆಸರಿಗೆ ಕಟ್ಟು ಬಿದ್ದಿದ್ದು ಅದೆಲ್ಲವನ್ನು ನಿಮಗೆ ಸಾಧ್ಯಂತವಾಗಿ ವಿವರಿಸಿದ್ದೆ ಜೊತೆಗೆ ಸಿಪಾಯಿ ರಾಮು ಚಿತ್ರಕ್ಕೆ ಆ ಹೆಸರು ಹೇಗೆ ಬಂತು ಅಂತ ಎನ್ ಪಂಕಜ ಅವರ ಕಾದಂಬರಿ ಇನ್ನೂ ಬರಲೇ ಯಮುನೆ ಅದೇ ಹೆಸರನ್ನು ಇಟ್ಟು ಚಿತ್ರೀಕರಣ ಆರಂಭ ಆಗುತ್ತೆ ಆದರೆ ಚಿತ್ರ ನಾಯಕ ಪ್ರಧಾನವಾಗಿರೋದ್ರಿಂದ ಆ ಒಂದು ಟೈಟಲ್ ಅದಕ್ಕೆ ಸೂಕ್ತವಾಗಿರೋಲ್ಲ ಅಂತ ಹೇಳಿ ಕೊನೆಗೆ ಅದಕ್ಕೆ ಸಿಪಾಯಿ ರಾಮು ಅಂತ ಹೆಸರಿಡ್ತಾರೆ ಇದೆರಡನ್ನೂ ಒಂದೇ ಸಂಚಿಕೆಯಲ್ಲಿ ನಾನು ವಿವರಿಸಿದ್ದೆ ಇಲ್ಲಿ ಹೇಳುವಾಗ ಅದು ಮುರುಗಾಗಿದೆ ಅಷ್ಟೆ ಇನ್ನೊಂದು ಶಹನಾಯಿ ವಾದಕ ಬಿಸ್ಮಿಲ್ಲಾ ಖಾನ್ ಅವರು ತಮ್ಮ ಶಹನಾಯಿ ವಾದನವನ್ನು ಧ್ವನಿ ಮುದ್ರಿಸಿಕೊಟ್ಟು ಹೋಗ್ತಾರೆ ಅದನ್ನು ಇಟ್ಕೊಂಡು ಜಿ ಕೆ ವೆಂಕಟೇಶ್ ಅವರು ಅದ್ಭುತವಾದ ಹಾಡುಗಳನ್ನು ಕಟ್ಟಿಕೊಟ್ಟಿದ್ದಾರೆ ಅಂತ ನಾನು ಪ್ರಸ್ತಾಪ ಮಾಡಿದ್ದೆ ಆದರೆ ಅದು ಹಾಡುಗಳು ಅಲ್ಲ ಯಾಕೆಂದರೆ ಬಿಸ್ಮಿಲ್ಲಾ ಖಾನ್ ಅವರ ಶಹನಾಯಿ ವಾದನವನ್ನು ಈ ಚಿತ್ರದ ಹಾಡುಗಳಲ್ಲಿ ಬಳಸಿರೋದು ಒಂದೇ ಒಂದು ಹಾಡಿನಲ್ಲಿ ಕರೆದರು ಕೇಳದೆ ಸುಂದರನೇ ಏಕೆ ನನ್ನಲ್ಲಿ ಈ ಮೌನ ಕರೆದರು ಕೇಳದೆ ಚಿ ಉದಯ್ ಶಂಕರ್ ಅವರ ರಚನೆ ಜಾನಕಿಯಮ್ಮನವರ ಕಂಠದಲ್ಲಿ ಬಂದಂಥ ಒಂದು ಅದ್ಭುತವಾದ ಗೀತೆ ನೋಡಿ ಈ ಗೀತೆಯನ್ನು ಮೂರು ವಿಭಾಗಗಳನ್ನಾಗಿ ಮಾಡ್ಕೊತಾರೆ ಜಿ ಕೆ ವೆಂಕಟೇಶ್ ಅವರು ಮೊದಲನೇದಾಗಿ ಬಿಸ್ಮಿಲ್ಲಾ ಖಾನ್ ಅವರ ಶಹನಾಯಿ ವಾದನದ ತುಣುಕುಗಳು ಅದರ ಜೊತೆಗೆ ಬೇರೆ ವಾದ್ಯ ಸಂಗೀತಗಳನ್ನು ಬಳಸ್ಕೊಂಡು ಜಾನಕಿ ಅಮ್ಮನವರ ಕಂಠದಲ್ಲಿ ಇವರು ಹಾಡನ್ನು ಧ್ವನಿ ಮುದ್ರಿಸಿಕೊಳ್ತಾರೆ ಅದಕ್ಕೆ ಒಂದಿಷ್ಟು ಬೋಲ್ಗಳನ್ನು ಅಂದರೆ ಗೀತೆಯ ಮಧ್ಯದಲ್ಲಿ ಬರುತ್ತಲ್ಲ ಆ ರೀತಿಯ ಬೋಲ್ಗಳನ್ನು ಅದಕ್ಕೆ ಸೇರಿಸ್ತಾರೆ ಈ ಮೂರನ್ನು ಮಿಶ್ರಣ ಮಾಡಿ ಅದ್ಭುತವಾದ ಒಂದು ಗೀತೆಯನ್ನು ಕೊಡ್ತಾರೆ ನಾನು ಗೀತೆಗಳು ಅಂತ ಹೇಳಿದ್ದನ್ನು ನಮ್ಮ ಒಬ್ಬ ವೀಕ್ಷಕ ಮಿತ್ರರಾದ ಮೈಸೂರಿನ ಪ್ರೊಫೆಸರ್ ಕೃಷ್ಣಮೂರ್ತಿಯವರು ಗೀತೆಗಳು ಅಲ್ಲ ಸರ್ ಒಂದೇ ಗೀತೆ ಅಂತ ನನ್ನ ಮಾಹಿತಿಯನ್ನು ತಿದ್ದಿದ್ದಾರೆ ಅವರಿಗೆ ನಾನು ಕೃತಜ್ಞತೆಗಳನ್ನು ಹೇಳ್ತೀನಿ ಯಾಕೆಂದರೆ ನಮ್ಮ ಎಲ್ಲ ಸಂಚಿಕೆಗಳನ್ನು ನೋಡ್ತಾರೆ ಯಾವುದಾದ್ರೂ ನ್ಯೂನತೆಗಳು ಕಂಡು ಬಂದಾಗ ಮೆಸೇಜ್ ಹಾಕ್ತಾರೆ ಅವರು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಲ್ಲ ನನಗೆ ಪರ್ಸನಲ್ಲಾಗಿ ವೈಯಕ್ತಿಕವಾಗಿ ನನಗೆ ಮೆಸೇಜ್ ಹಾಕ್ತಾರೆ ನಾನು ಅವ್ರನ್ನ ಸಾರ್ ಅಂತ ಕರೆದ್ರೆ ಅವರಿಗೆ ಏನೋ ಒಂದು ರೀತಿ ಸಂಕೋಚ ನೀವು ನನ್ನನ್ನು ಮೂರ್ತಿ ಅಂತ ಕರೀರಿ ಸಾಕು ಸಾರ್ ಅಂತಾರೆ ಅಷ್ಟು ಆತ್ಮೀಯ ಸಂಬಂಧ ನಮ್ಮಿಬ್ಬರದ್ದು ಅವರು ಇದನ್ನು ತಿದ್ದಿದ್ದಾರೆ ಬಿಸ್ಮಿಲ್ಲಾ ಖಾನ್ ಅವರ ಶೆಹನಾಯಿ ವಾದನವನ್ನು ಒಂದೇ ಹಾಡಿನಲ್ಲಿ ಬಳಸ್ಕೊಂಡಿದ್ದರೆ ಮಿಕ್ಕ ಭಾಗವನ್ನೆಲ್ಲ ಏನು ಮಾಡಿದ್ರು ಮಿಕ್ಕ ಭಾಗವೇ ಸ್ವಾಮಿ ಇಡೀ ಚಿತ್ರದ ಜೀವಾಳವಾಗಿ ಚಿತ್ರದುದ್ದಕ್ಕೂ ನಮಗೆ ಕೇಳಿ ಬರುವಂಥದ್ದು ನೋಡಿ ಕಳೆದ ಸಂಚಿಕೆಯಲ್ಲಿ ನಾವು ಎ ವಿ ಮೇಯಪ್ಪನವರು ರಾಜಕುಮಾರ್ ಅವರಿಗೆ ಮನದುಂಬಿ ಬರೆದಂಥ ಆ ಪತ್ರದ ಒಕ್ಕಣೆಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀವಿ ಅಂಥದ್ದೊಂದು ಪತ್ರ ಬರೀಬೇಕಾದ್ರೆ ಅವರಿಗೆ ಆ ಚಿತ್ರ ಎಂಥ ಪರಿಣಾಮ ಬೀರಿತ್ತು ಜೊತೆಗೆ ಕೊನೆಯ ಆ ಎರಡು ರೀಲ್ಗಳು ಅವರ ಮನಸ್ಸಿಗೆ ಎಷ್ಟರ ಮಟ್ಟಿಗೆ ತಟ್ಟಿತ್ತು ಅದರ ಪ್ರತಿಫಲವೇ ಅವರು ಆ ಪತ್ರವನ್ನು ಬರೆದಿದ್ದು ಆ ಬಿಸ್ಮಿಲ್ಲಾ ಖಾನ್ ಅವರ ಶೆಹನಾಯಿ ವಾದನವನ್ನು ಇಡೀ ಚಿತ್ರದಲ್ಲಿ ಬಳಸಿರೋದು ಒಂದು ತೂಕ ಆದರೆ ಆ ಕೊನೆಯ ದೃಶ್ಯದಲ್ಲಿ ಬಳಸಿರೋದೇ ಒಂದು ತೂಕ ಪತ್ನಿಯ ಸಮಾಧಿಯ ಬಳಿ ಕುಳಿತು ಮೊಮ್ಮಗನ ಒತ್ತಾಯಕ್ಕೆ ಅಪ್ಪಣ್ಣ ಸನಾದಿಯನ್ನು ನುಡಿಸ್ತಾ ಹೋಗ್ತಾನೆ ಎಷ್ಟು ತನ್ಮಯನಾಗಿ ನುಡಿಸ್ತಾನೆ ಅಂದರೆ ಕೊನೆಗೆ ಆ ಶಹನಾಯಿ ವಾದನ ಮುಗಿಯುವ ಹೊತ್ತಿಗೆ ಮೊಮ್ಮಗನಿಗೆ ಉಸಿರು ಬಂದಿರುತ್ತೆ ಆದರೆ ಅಪ್ಪಣ್ಣನ ಉಸಿರು ಹೊರಟೋಗಿರುತ್ತೆ ನೋಡಿ ಈ ಚಿತ್ರದ ಚಿತ್ರೀಕರಣ ನಡೆದಿದ್ದು ಎ ವಿ ಎಮ್ ಸ್ಟುಡಿಯೋದಲ್ಲೇ ರಾಜಕುಮಾರ್ ಅವರ ಚಿತ್ರಜೀವನ ಆರಂಭ ಆಗಿದ್ದು ಕೂಡ ಎ ವಿ ಎಮ್ ಸ್ಟುಡಿಯೋದಲ್ಲೇ ಅವತ್ತು ಈ ದೃಶ್ಯದ ಚಿತ್ರೀಕರಣದ ದಿನ ರಾಜ್ಕುಮಾರ್ ಅವರು ಇಡೀ ದಿನ ಉಪವಾಸ ಇರ್ತಾರೆ ಅಂತರ್ಮುಖಿಯಾಗ್ತಾರೆ ಯಾವುದೋ ಒಂದು ಬೇರೆ ಲೋಕದ ವ್ಯವಹಾರದಲ್ಲಿದ್ದಾರೇನೋ ಅನ್ನುವ ರೀತಿಯಲ್ಲಿ ತಮಗೆ ತಾವೇ ಅಂತರ್ಮುಖಿಯಾಗಿರ್ತಾರೆ ತಮ್ಮ ಸರ್ವಸ್ವವನ್ನೇ ಅದಕ್ಕೆ ಅರ್ಪಿಸಿ ಆ ಒಂದು ಭಾವಾವೇಶಕ್ಕೆ ರಾಜ್ಕುಮಾರ್ ಅವರು ಒಳಗಾಗಿರ್ತಾರೆ ಅದನ್ನು ಅರ್ಥ ಮಾಡಿಕೊಂಡಂಥ ಚಿತ್ರತಂಡದವರು ಯಾರೂ ಅವರನ್ನು ಹೆಚ್ಚು ಮಾತಾಡಿಸೋದಕ್ಕೆ ಹೋಗೋದಿಲ್ಲ ಚಿತ್ರೀಕರಣಕ್ಕೆ ಅಗತ್ಯವಿರುವಂಥ ಸೂಚನೆಗಳನ್ನು ಮಾತ್ರ ಕೊಡ್ತಾ ಹೋಗ್ತಾರೆ ರಾಜ್ಕುಮಾರ್ ಅವರು ಒಂದೊಂದೇ ಶಾಟ್ನಲ್ಲಿ ಅಭಿನಯಿಸ್ತಾ ಹೋಗ್ತಾರೆ ಕೊನೆಗೆ ಚಿತ್ರೀಕರಣ ಮುಗಿಯುತ್ತೆ ಚಿತ್ರ ಬಿಡುಗಡೆಯಾಗುತ್ತೆ ಪರಿಣಾಮ ಏನು ಅನ್ನೋದನ್ನು ನಾವು ನೀವು ಎಲ್ಲರೂ ನೋಡಿದ್ದೀವಿ ಸನಾದಿ ಅಪ್ಪಣ್ಣ ಚಿತ್ರದ ಕ್ಲೈಮ್ಯಾಕ್ಸನ್ನು ನೋಡಿ ಪ್ರೇಕ್ಷಕರು ಬಿಕ್ಕಿ ಬಿಕ್ಕಿ ಹತ್ತಿದ್ದುಂಟು ಒಂದು ಪ್ರಕರಣದಲ್ಲಂತೂ ಒಬ್ಬ ಯುವಕ ಮೂರ್ಛೆ ತಪ್ಪಿ ಹೋಗಿದ್ದು ಕೂಡ ಉಂಟು ಅಂತ ಒಂದು ಕಡೆಯಲ್ಲಿ ಉಲ್ಲೇಖ ಇದೆ ನಮ್ಮ ಹಿಂದಿನ ಸಂಚಿಕೆಯಲ್ಲಿಯೇ ಒಬ್ಬ ವೀಕ್ಷಕರು ಕಮೆಂಟ್ ಬಾಕ್ಸ್ನಲ್ಲಿ ಕೇಳಿದ್ದಾರೆ ಬಿಸ್ಮಿಲ್ಲಾ ಖಾನ್ ಅವರು ಈ ಚಿತ್ರವನ್ನು ನೋಡಿದ್ರೆ ಅವರ ಅಭಿಪ್ರಾಯ ಏನಿತ್ತು ಅಂತ ಖಂಡಿತವಾಗಿಯೂ ಆ ವಿಚಾರವನ್ನ ಕುರಿತಂತೆಯೇ ಇವತ್ತು ಮಾತಾಡೋದಕ್ಕೆ ಈ ಸಂಚಿಕೆಯನ್ನು ನಿಮ್ಮ ಮುಂದೆ ತಂದಿದ್ದೀವಿ ರಾಜ್ಕುಮಾರ್ ಹಾಗೂ ಬಿಸ್ಮಿಲ್ಲಾ ಖಾನ್ ಅವರ ನಡುವಿನ ಸಂಬಂಧ ಯಾವ ರೀತಿ ಇತ್ತು ಅನ್ನೋದನ್ನ ಈಗ ಹೇಳ್ತಾ ಹೋಗ್ತೀನಿ ನೋಡಿ ಮೊದಲಿಗೆ ಕಾದಂಬರಿಕಾರ ಕೃಷ್ಣಮೂರ್ತಿ ಪುರಾಣಿಕರು ಹಠ ಹಿಡಿತಾರೆ ರಾಜ್ಕುಮಾರ್ ಅವರೇ ಈ ಚಿತ್ರಕ್ಕೆ ನಾಯಕರಾಗಬೇಕು ಅಂತ ಅದನ್ನ ವಿಕ್ರಮ್ ಶ್ರೀನಿವಾಸ್ ಅವರು ಒಪ್ಕೋತಾರೆ ಅದಾದ ಮೇಲೆ ಇನ್ನೊಂದು ಬೇಡಿಕೆಯನ್ನು ಮುಂದೆ ಇಡ್ತಾರೆ ಹಠ ಅಲ್ಲ ಆದರೆ ಒಂದು ಬೇಡಿಕೆ ಬಿಸ್ಮಿಲ್ಲಾ ಖಾನ್ ಅವರಿಂದ ಇದಕ್ಕೆ ಶಹನಾಯಿ ವಾದನ ಮಾಡಿಸೋದಕ್ಕೆ ಸಾಧ್ಯವೇ ಅಂತ ಕೇಳ್ತಾರೆ ಕೃಷ್ಣಮೂರ್ತಿ ಪುರಾಣಿಕರು ಈ ರೀತಿ ಕೇಳಿದ್ದಾರೆ ಅಂತ ಗೊತ್ತಾದ ಮೇಲೆ ರಾಜ್ಕುಮಾರ್ ಅವರು ಖಂಡಿತ ಅದೇ ಸರಿ ಅದನ್ನೇ ಮಾಡಿ ಅಂತ ಹಠ ಹಿಡಿತಾರೆ ನೋಡಿ ಈ ಇಬ್ಬರ ಹಠದಲ್ಲಿ ನಮ್ಮ ವಿಕ್ರಮ್ ಶ್ರೀನಿವಾಸ್ ಅವರು ಕಾಶಿಯವರೆಗೂ ಹೋಗಿ ಬಿಸ್ಮಿಲ್ಲಾ ಖಾನ್ ಅವರನ್ನು ಒಪ್ಪಿಸುವ ಜವಾಬ್ದಾರಿಯನ್ನ ಹೊತ್ಕೋತಾರೆ ಅಲ್ಲಿ ಹೋಗಿ ಬಿಸ್ಮಿಲ್ಲಾ ಖಾನ್ ಅವರನ್ನು ಕೇಳಿದಾಗ ನಾವು ಹಿಂದೆನೇ ಹೇಳಿದ ಹಾಗೆ ಅವರಿಗೆ ಚಿತ್ರರಂಗದಲ್ಲಿ ಯಾವ ಕಹಿ ಅನುಭವ ಆಗಿತ್ತೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಅವರು ಇಲ್ಲ ಅಂತ ಹೇಳಿಬಿಡ್ತಾರೆ ಆದರೆ ನೀವು ಬರಲೇಬೇಕು ಅಂತ ಹೇಳಿ ಚಿತ್ರತಂಡದ ದಿಗ್ಗಜರೆಲ್ಲರ ಪರಿಚಯವನ್ನು ವಿಕ್ರಮ್ ಶ್ರೀನಿವಾಸ್ ಅವರು ಮಾಡ್ತಾ ಹೋಗ್ತಾರೆ ಅದಾದ ಮೇಲೆ ನೀವು ಬರೋದಿಲ್ಲ ಅಂದರೆ ನಾನು ನಿಮ್ಮ ಮನೆಯ ಮುಂದೆಯೇ ಪ್ರತಿಭಟನೆ ಮಾಡ್ತೀನಿ ಅಂತ ಒಂದು ಪಟ್ಟನ್ನು ಹಿಡಿದು ಕೂತ್ಕೋತಾರೆ ಆಗ ಬಿಸ್ಮಿಲ್ಲಾ ಖಾನ್ ಅವರು ಒಪ್ಕೊಂಡು ಬರ್ತಾರೆ ನೋಡಿ ಬಿಸ್ಮಿಲ್ಲಾ ಖಾನ್ ಅವರ ವ್ಯಕ್ತಿತ್ವ ಎಂತ ಎತ್ತರದ್ದು ಅನ್ನೋದಕ್ಕೆ ಇನ್ನೊಂದು ಪ್ರಕರಣ ಕೂಡ ಇಲ್ಲಿ ಸಾಕ್ಷಿಯಾಗಿದೆ ಬಿಸ್ಮಿಲ್ಲಾ ಖಾನ್ ಅವರು ಕೇವಲ ಭಾರತದಲ್ಲಿ ಮಾತ್ರ ಪ್ರಸಿದ್ಧಿ ಪಡೆದವರಾಗಿರಲಿಲ್ಲ ವಿಶ್ವದಾದ್ಯಂತ ಅವರಿಗೆ ಅಭಿಮಾನಿಗಳಿದ್ದರು ಅವರು ಒಂದು ರೀತಿಯಲ್ಲಿ ವಿಶ್ವವಿಖ್ಯಾತರು ಅಮೆರಿಕಾದಲ್ಲಿ ನೆಲೆಸಿದ್ದಂಥ ಅವರ ಒಂದಿಷ್ಟು ಜನ ಅಭಿಮಾನಿಗಳು ಒಂದು ಹಂತದಲ್ಲಿ ಅವರನ್ನು ನೀವು ಅಮೇರಿಕಾಗೆ ಬಂದು ನೆಲೆಸಿ ನಿಮಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ನಾವಿಲ್ಲಿ ಕಲ್ಪಿಸಿ ಕೊಡ್ತೀವಿ ಅನ್ನುವ ಆಶ್ವಾಸನೆಯನ್ನು ಕೊಡ್ತಾರೆ ನೋಡಿ ಆವತ್ತಿನ ಕಾಲದಲ್ಲಿ ಯಾರಾದರೂ ಅಮೇರಿಕೆಗೆ ಕರೀತಾರೆ ಅಲ್ಲಿ ಹೋಗಿ ನೆಲೆಸೋದು ಅಂದರೆ ಅದೊಂದು ಬಹಳ ಆಕರ್ಷಕವಾದಂಥ ಒಂದು ಪ್ರಸ್ತಾವನೆ ಅಂಥದ್ದೊಂದು ಪ್ರಸ್ತಾವನೆ ಬಂದಾಗ ಕೂಡ ಬಿಸ್ಮಿಲ್ಲಾ ಖಾನ್ ಅವರು ಎಂಥ ಹೃದಯ ಸ್ಪರ್ಶಿಯಾದ ಒಂದು ಮಾತನ್ನು ಹೇಳ್ತಾರೆ ಅಂದರೆ ನೀವು ಎಲ್ಲ ಸೌಕರ್ಯಗಳನ್ನು ಅಲ್ಲಿ ನನಗೆ ಕಲ್ಪಿಸಿ ಕೊಡ್ತೀರಿ ನಿಜ ಆದರೆ ನಾನು ಒಂದೇ ಒಂದು ಮಾತನ್ನು ಕೇಳ್ತೀನಿ ನನ್ನ ಪವಿತ್ರವಾದ ಗಂಗೆಯನ್ನು ಕೂಡ ನೀವು ಅಲ್ಲಿ ತೆಗೆದುಕೊಂಡು ಬರ್ತೀರಾ ಹಾಗೆ ನೀವು ಅಲ್ಲಿ ತೊಗೊಂಡು ಬರ್ತೀರಾ ಅಂತಾದರೆ ನಾನು ಬಂದು ಅಮೆರಿಕಾದಲ್ಲಿ ನೆಲೆಸ್ತೀನಿ ಅಂತ ಹೇಳ್ತಾರೆ ಬಿಸ್ಮಿಲ್ಲಾ ಖಾನ್ ಅವರು ಅವರ ಹೆಸರು ಕೇಳಿದ್ರೆ ಗೊತ್ತಾಗುತ್ತೆ ಜನ್ಮತಃ ಮುಸ್ಲಿಮರು ಅಂತ ಆದರೆ ಹಿಂದಿನ ಸಂಚಿಕೆಯಲ್ಲೇ ನಾವು ಹೇಳಿದ್ದೀವಿ ಅವರು ಕಾಶಿಯ ವಿಶ್ವನಾಥನ ಗುಡಿಯಲ್ಲಿ ಅವರ ಮನೆತನವೇ ಆ ಶಹನಾಯಿ ವಾದನವನ್ನು ಭಕ್ತಿಪೂರ್ವಕವಾಗಿ ನುಡಿಸ್ತಾ ಇದ್ರು ಅಂತ ಅಂಥವರು ಗಂಗಾ ನದಿಯ ಬಗ್ಗೆ ಎಂಥ ಉನ್ನತವಾದ ಒಂದು ಅಭಿಪ್ರಾಯವನ್ನು ಭಾವನೆಯನ್ನು ಇಟ್ಕೊಂಡಿದ್ರು ಅನ್ನೋದಕ್ಕೆ ಈ ಪ್ರಕರಣವೇ ಸಾಕ್ಷಿ ನಾವು ನಮ್ಮ ಎಲ್ಲ ಸಂಚಿಕೆಗಳಲ್ಲಿ ಹೇಳುವಾಗ ಕಲಾವಿದರಿಗೆ ಜಾತಿ ಭಾಷೆ ಮತ ದೇಶ ಈ ಯಾವ ಬಂಧನಗಳು ಇಲ್ಲ ಅನ್ನೋದಕ್ಕೆ ಬಿಸ್ಮಿಲ್ಲಾ ಖಾನ್ ಅವರಂಥ ವ್ಯಕ್ತಿತ್ವಗಳೇ ಸಾಕ್ಷಿ ಬಿಸ್ಮಿಲ್ಲಾ ಖಾನ್ ಅವರು ಬಂದು ಧ್ವನಿ ಮುದ್ರಣ ನಡೆಯುವ ಸುಮಾರು ಹನ್ನೆರಡು ದಿನಗಳ ಕಾಲ ಚಿತ್ರದ ಚಿತ್ರೀಕರಣವನ್ನು ರದ್ದು ಮಾಡ್ತಾರೆ ಆದರೆ ಚಿತ್ರತಂಡದ ಅನೇಕರು ಆ ಧ್ವನಿ ಮುದ್ರಣದಲ್ಲಿ ಭಾಗವಹಿಸಿರ್ತಾರೆ ಮುಖ್ಯವಾಗಿ ರಾಜ್ಕುಮಾರ್ ಅವರಂಥ ಒಬ್ಬ ಸೂಪರ್ ಸ್ಟಾರ್ ಕೂಡ ಹನ್ನೆರಡು ದಿನಗಳ ಕಾಲ ಬಿಸ್ಮಿಲ್ಲಾ ಖಾನ್ ಅವರ ಕಾಲ ಬಳಿಯಲ್ಲಿ ಕೂತು ಅವರ ಆ ಶಹನಾಯಿ ವಾದನವನ್ನು ತನ್ಮಯರಾಗಿ ನೋಡ್ತಾರೆ ಬಿಸ್ಮಿಲ್ಲಾ ಖಾನ್ ಅವರ ಶೆಹನಾಯಿ ವಾದನದ ಪ್ರಭಾವ ಎಷ್ಟಿತ್ತು ಅಂದರೆ ರಾಜ್ಕುಮಾರ್ ಅವರು ಒಂದು ಕಡೆಯಲ್ಲಿ ಹೇಳ್ಕೊಂಡಿದ್ದಾರೆ ಈ ಶಹನಾಯಿ ಜಗತ್ತಿನಲ್ಲಿ ಬಹುಶಃ ಈ ಮಹಾನುಭಾವ ಒಬ್ಬನಿಗೇ ಒಲಿದಿದೆಯೇನೋ ಅನ್ನುವ ಹಾಗೆ ಅದರಲ್ಲಿ ಲೀನವಾಗಿ ಅವರು ಅದನ್ನು ನುಡಿಸ್ತಾ ಹೋಗ್ತಾರೆ ಅವರ ಶಹನಾಯಿ ವಾದನವನ್ನು ಕೇಳ್ತಾ ಇದ್ದರೆ ನಾವು ಯಾವುದೋ ಒಂದು ಬೇರೆ ಲೋಕದಲ್ಲಿದ್ದೀವೇನೋ ಅಂತ ನಮಗೆ ಅನಿಸುತ್ತೆ ಅದನ್ನು ನುಡಿಸುವಾಗ ಅವರ ಕೈ ಬೆರಳುಗಳ ಚಲನೆ ಜೊತೆಗೆ ಅವರ ಮುಖಭಾವ ಎಲ್ಲವೂ ಒಂದು ರೀತಿಯಾದ ದೈವಿಕವಾದ ಕಳೆ ಅದಕ್ಕೆ ಪುಟವಿಟ್ಟಂತೆ ಅವರ ಸ್ವಭಾವ ಕೂಡ ಅಂಥದ್ದೇನೆ ಅಂತ ರಾಜ್ಕುಮಾರ್ ಅವರು ಮನದುಂಬಿ ಬಿಸ್ಮಿಲ್ಲಾ ಖಾನ್ ಅವರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ನೋಡಿ ಹಾಗೆ ಬಿಸ್ಮಿಲ್ಲಾ ಖಾನ್ ಅವರನ್ನು ನೋಡ್ತಾ ನೋಡ್ತಾ ಪಾತ್ರದಲ್ಲಿ ಹೇಗೆ ಅಭಿನಯಿಸಬೇಕು ಅಂತ ರಾಜ್ಕುಮಾರ್ ಅವರು ಕಲಿತು ಅದನ್ನು ಅಭಿನಯಿಸಿದ್ರಿಂದಾಗಿಯೇ ಚಿತ್ರ ಅಷ್ಟೊಂದು ಉತ್ಕೃಷ್ಟವಾಗಿ ಬರೋದಕ್ಕೆ ಸಾಧ್ಯವಾಯಿತು ಚಿತ್ರ ಬಿಡುಗಡೆಯಾದ ಮೇಲೆ ಎಷ್ಟೋ ಜನ ಪಂಡಿತರಿಂದ ಪಾಮರರವರಿಗೆ ಎಲ್ರಿಗೂ ಚಿತ್ರ ಇಷ್ಟ ಆಗುತ್ತೆ ಎಷ್ಟೋ ಜನ ರಾಜ್ಕುಮಾರ್ ಅವರನ್ನು ಕೇಳಿದ್ರಂತೆ ನಿಮಗೆ ಶಹನಾಯಿ ನುಡಿಸೋದು ಮೊದಲೇ ಗೊತ್ತಿತ್ತಾ ಇಷ್ಟೊಂದು ಚೆನ್ನಾಗಿ ನೀವು ಅಭಿನಯಿಸಿದ್ದೀರಲ್ಲ ಅಂತ ಅದಕ್ಕೆ ರಾಜ್ಕುಮಾರ್ ಅವರ ಉತ್ತರ ಏನಪ್ಪ ಅಂದರೆ ನನಗೆ ಸ್ವಲ್ಪ ಸಂಗೀತದ ಜ್ಞಾನ ಇದ್ದಿದ್ದರಿಂದಾಗಿ ಸ್ವಲ್ಪ ಸುಲಭ ಆಯಿತು ಅದನ್ನು ಮಾಡೋದಕ್ಕೆ ಜೊತೆಗೆ ಆ ಪುಣ್ಯಾತ್ಮನ ಶಹನಾಯಿ ವಾದನವನ್ನು ನೋಡಿದ್ರಿಂದಾಗಿ ನಾನು ಈ ರೀತಿಯಾಗಿ ಅಭಿನಯಿಸೋದಕ್ಕೆ ಸಾಧ್ಯವಾಯಿತು ರಾಜ್ಕುಮಾರ್ ಅವರು ಐವತ್ತು ವರ್ಷಗಳಲ್ಲಿ ಇನ್ನೂರ ಹನ್ನೆರಡು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ನಿಜ ಆದರೆ ಆ ಚಿತ್ರಗಳ ಪೈಕಿ ಅವರಿಗೆ ಇಷ್ಟವಾಗಿರೋದು ಕೆಲವೇ ಕೆಲವು ಚಿತ್ರಗಳು ಮಂತ್ರಾಲಯ ಮಹಾತ್ಮೆ ಅವರ ಮೊದಲ ಆಯ್ಕೆ ಅದಾದ ಮೇಲೆ ಸನಾದಿ ಅಪ್ಪಣ್ಣ ಚಿತ್ರವನ್ನು ಕೂಡ ಅವರು ಮೆಚ್ಚಿಕೊಂಡಿದ್ದರು ನೋಡಿ ಈ ಚಿತ್ರದ ಪ್ರಸ್ತಾಪ ಮೊದಲಿಗೆ ಬಂದಾಗ ಆ ಕಾದಂಬರಿಯನ್ನು ರಾಜ್ಕುಮಾರ್ ಅವರು ಓದ್ತಾರೆ ಆದರೆ ಆ ಪಾತ್ರದ ಬಗ್ಗೆ ಅವರಿಗೆ ಒಂದು ಸ್ಪಷ್ಟವಾದ ನಿಲುವು ಸಿಕ್ಕಲ್ಲ ಯಾವ ರೀತಿಯಾಗಿ ಈ ಪಾ ಪಾತ್ರವನ್ನು ಅರ್ಥ ಮಾಡ್ಕೋಬೇಕು ಇದು ಪ್ರೇಕ್ಷಕರಿಗೆ ಇಷ್ಟವಾಗುತ್ತಾ ಇಲ್ವಾ ಅನ್ನುವ ಒಂದು ಗೊಂದಲ ಅವರಲ್ಲಿರುತ್ತೆ ಆಗ ಅವರು ತಮ್ಮ ಆತ್ಮೀಯರಾದ ಚಿ ಉದಯಶಂಕರ್ ಅವರ ಜೊತೆಯಲ್ಲಿ ಕೂತ್ಕೊಂಡು ಈ ಚಿತ್ರದ ಬಗ್ಗೆ ಈ ಪಾತ್ರದ ಬಗ್ಗೆ ಒಂದು ದಿನ ಮಾತಾಡ್ತಾರೆ ಆಗ ಅವರಿಗೆ ಸ್ಪಷ್ಟವಾದ ಒಂದು ಕಲ್ಪನೆ ಬರುತ್ತೆ ಇಲ್ಲ ಈ ಚಿತ್ರ ನಿಜವಾಗಿಯೂ ನನ್ನ ಚಿತ್ರ ಜೀವನದಲ್ಲಿ ಒಂದು ಮೈಲಿಗಲ್ಲಾಗುತ್ತೆ ಈ ಪಾತ್ರ ಒಂದು ಅಮರ ಪಾತ್ರವಾಗುತ್ತೆ ಅಂತ ರಾಜಕುಮಾರ್ ಅವರ ದೂರಾಲೋಚನೆ ಎಷ್ಟಿತ್ತು ಅನ್ನೋದಕ್ಕೆ ಇದು ಕೂಡ ಒಂದು ಸಾಕ್ಷಿ ಬಿಸ್ಮಿಲ್ಲಾ ಖಾನ್ ಅವರು ಧ್ವನಿ ಮುದ್ರಣವನ್ನು ಮುಗಿಸಿಕೊಟ್ಟು ಕಾಶಿಗೆ ಮರಳ್ತಾರೆ ಅದಾದ ಮೇಲೆ ಚಿತ್ರೀಕರಣ ಆರಂಭ ಆಗುತ್ತೆ ಚಿತ್ರೀಕರಣದ ಉದ್ದಕ್ಕೂ ರಾಜ್ಕುಮಾರ್ ಅವರಿಗೆ ಆ ಶಹನಾಯಿ ಹಿಡಿದು ಕುಳಿತರೆ ಸಾಕು ಬಿಸ್ಮಿಲ್ಲಾ ಖಾನ್ ಅವರ ಮುಖವೇ ಎದುರಿಗೆ ಬಂದ ಹಾಗಾಗ್ತಾ ಇರುತ್ತೆ ಅದರಲ್ಲೇ ತನ್ಮಯರಾಗಿರ್ತಾರೆ ಚಿತ್ರೀಕರಣ ನಡೀತಾ ಇದ್ದಾಗಲೇ ಅನೇಕ ಬಾರಿ ರಾಜ್ಕುಮಾರ್ ಅವರಿಗೆ ಮತ್ತೊಮ್ಮೆ ಬಿಸ್ಮಿಲ್ಲಾ ಖಾನ್ ಅವರನ್ನು ನೋಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ಆದರೆ ಅದಕ್ಕೆ ಅವಕಾಶ ಸಿಕ್ಕಬೇಕಲ್ಲ ನೋಡಿ ಅದೇ ಸಮಯದಲ್ಲಿ ಬಿಸ್ಮಿಲ್ಲಾ ಖಾನ್ ಅವರು ಬೆಂಗಳೂರಿನಲ್ಲಿ ಒಂದು ಕಚೇರಿಯನ್ನು ಮುಗಿಸ್ಕೊಂಡು ಕಲ್ಕತ್ತಾಗೆ ಹಿಂದಿರುಗಿ ಹೋಗ್ತಾ ಇರ್ತಾರೆ ಹಾಗೆ ಹೋಗುವಾಗ ಅವರೇ ಒಂದು ಸಂದೇಶವನ್ನು ಕಳಿಸ್ತಾರೆ ನಾವು ಮದ್ರಾಸಿನ ಮೂಲಕ ಹೋಗ್ತಾ ಇದ್ದೀವಿ ನಿಮ್ಮನ್ನು ಭೇಟಿ ಮಾಡೋದಕ್ಕೆ ಸಾಧ್ಯನಾ ಅಂತ ಚಿತ್ರ ತಂಡದವರನ್ನು ಸಂಪರ್ಕ ಮಾಡ್ತಾರೆ ರಾಜ್ಕುಮಾರ್ ಅವರಿಗೆ ಕುಣಿದಾಡುವಷ್ಟು ಖುಷಿಯಾಗುತ್ತೆ ಮತ್ತೊಮ್ಮೆ ಆ ಪುಣ್ಯಾತ್ಮನ ಮುಖವನ್ನು ನೋಡಬಹುದಲ್ಲ ಅಂತ ಕೊನೆಗೆ ನಿರ್ಮಾಪಕರು ಹಾಗೂ ಚಿತ್ರತಂಡದ ಕೆಲವರು ಹೋಗಿ ಬಿಸ್ಮಿಲ್ಲಾ ಖಾನ್ ಅವರನ್ನು ಸ್ಟುಡಿಯೋಗೆ ಕರ್ಕೊಂಡ್ಬರ್ತಾರೆ ಯಾಕೆಂದರೆ ಅವತ್ತು ಶೂಟಿಂಗ್ ಇರುತ್ತೆ ರಾಜ್ಕುಮಾರ್ ಅವರೇ ಕರ್ಕೊಂಬರೋದಕ್ಕೆ ಹೋಗೋದಕ್ಕೆ ಸಾಧ್ಯವಾಗಲಿಲ್ಲ ಬಿಸ್ಮಿಲ್ಲಾ ಖಾನ್ ಅವರು ಬರ್ತಾರೆ ಚಿತ್ರೀಕರಣವನ್ನು ನೋಡ್ತಾರೆ ಮತ್ತು ಆತ್ಮೀಯವಾಗಿ ಮಾತುಕತೆಯನ್ನು ಮುಗಿಸಿ ಬೀಳ್ಕೊಟ್ಟು ಹೊರಡ್ತಾರೆ ಹಾಗಾದರೆ ಬಿಸ್ಮಿಲ್ಲಾ ಖಾನ್ ಅವರು ಈ ಚಿತ್ರವನ್ನು ನೋಡಿದ್ಯಾವಾಗ ಅಂತ ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸ್ವಿ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಈ ಚಿತ್ರ ಆಗುತ್ತೆ ಇಪ್ಪತ್ತೆರಡು ಕೇಂದ್ರಗಳಲ್ಲಿ ಮಾತ್ರ ಬಿಡುಗಡೆ ಆಗುತ್ತೆ ಇವತ್ತು ಕಬ್ಜಾದಂಥ ಸಿನಿಮಾ ನಾಲ್ಕು ಸಾವಿರದ ಐನೂರು ಪರದೆಗಳಲ್ಲಿ ತೆರೆ ಕಂಡಿದೆ ಅನ್ನುವ ಸುದ್ದಿಯನ್ನು ಓದಿದ್ದೇವೆ ಆದರೆ ಅವತ್ತು ರಾಜ್ಕುಮಾರ್ ಅವರ ಚಿತ್ರ ಇಪ್ಪತ್ತೆರಡು ಕೇಂದ್ರಗಳಲ್ಲಿ ಮಾತ್ರ ಬಿಡುಗಡೆಯಾಗಿದ್ದು ಅಂಥ ಒಂದು ಸೀಮಿತ ಮಾರುಕಟ್ಟೆ ಇದ್ದಾಗ ಕೂಡ ರಾಜ್ಕುಮಾರ್ ಅವರ ಚಿತ್ರಗಳು ಎಂಥ ಗಳಿಕೆಯನ್ನು ಮಾಡಿದೆ ಅನ್ನೋದನ್ನು ನೋಡಿದಾಗ ಆ ಚಿತ್ರಗಳ ಸಾರ್ವತ್ರಿಕತೆ ನಮಗೆ ಅರ್ಥ ಆಗುತ್ತೆ ಬೆಂಗಳೂರು ಮೈಸೂರು ಮಂಗಳೂರು ಮಂಡ್ಯ ಹೀಗೆ ನಾಲ್ಕು ಕೇಂದ್ರಗಳಲ್ಲಿ ಚಿತ್ರ ಶತದಿನೋತ್ಸವವನ್ನು ಆಚರಿಸುತ್ತೆ ಆ ಒಂದು ಸಂತೋಷಕ್ಕೋಸ್ಕರ ಬೆಂಗಳೂರಿನ ಉಗ್ರವಶಿ ಚಿತ್ರಮಂದಿರದಲ್ಲಿ ಶತದಿನೋತ್ಸವ ಸಮಾರಂಭ ನಡೆಯುತ್ತೆ ಆ ಸಮಾರಂಭದಲ್ಲಿ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿದ್ದಂಥ ಎಂ ಭಕ್ತವತ್ಸಲ ಅವರು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಕಲಾವಿದರಿಗೆ ತಂತ್ರಜ್ಞರಿಗೆ ನೆನಪಿನ ಕಾಣಿಕೆಗಳನ್ನು ದೇ ಜವರೇಗೌಡರು ಕೂಡ ಮಾಡ್ತಾರೆ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿಯವರು ಪ್ರಾರ್ಥನಾ ಗೀತೆಯನ್ನು ಹಾಡ್ತಾರೆ ಕೃಷ್ಣಮೂರ್ತಿ ಪುರಾಣಿಕರು ಕಾದಂಬರಿಕಾರರು ಕೂಡ ಆ ಸಭೆಯಲ್ಲಿ ಹಾಜರಿರ್ತಾರೆ ಜೊತೆಗೆ ಬಿಸ್ಮಿಲ್ಲಾ ಖಾನ್ ಅವರು ಈ ಸಮಾರಂಭದಲ್ಲಿ ಪಾಲ್ಗೊಳ್ಳುವ ಸಲುವಾಗಿಯೇ ಕಾಶಿಯಿಂದ ಬರ್ತಾರೆ ಬಂದು ಸಮಾರಂಭ ಮುಗಿದ ಮೇಲೆ ಚಿತ್ರವನ್ನು ವೀಕ್ಷಣೆ ಮಾಡ್ತಾರೆ ಆ ಚಿತ್ರ ವೀಕ್ಷಣೆ ಮಾಡಿದ ಮೇಲೆ ಅವರು ಒದ್ದೇ ಮಾತನ್ನು ಹೇಳ್ತಾರೆ ನಾನು ನಲವತ್ತು ವರ್ಷಗಳ ಕಾಲ ಪರಿಶ್ರಮ ಪಟ್ಟು ಈ ಶಹನಾಯಿ ವಾದನವನ್ನು ಪಳಗಿಸಿಕೊಂಡಿದ್ದೀನಿ ಆದರೆ ರಾಜ್ಕುಮಾರ್ ಅವರು ಕೇವಲ ಒಂದು ಗಂಟೆಯಲ್ಲಿ ನನ್ನಷ್ಟೇ ಪ್ರಭಾವಶಾಲಿಯಾಗಿ ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ನನಗೆ ಈ ಶಹನಾಯಿ ವಾದನವನ್ನು ನಾನು ಮಾಡಿದ್ದು ಅಂತ ಅನ್ನಿಸ್ತಾನೆ ಇಲ್ಲ ರಾಜ್ಕುಮಾರ್ ಅವರೇ ಇದನ್ನು ನುಡಿಸಿದಾರೇನೋ ಅನ್ನೋಷ್ಟು ಅದ್ಭುತವಾದ ಅಭಿನಯ ಅವರದ್ದು ನೀವು ರಾಷ್ಟ್ರದ ಹೆಮ್ಮೆ ನಿಮ್ಮಂಥ ಕಲಾವಿದರು ನೂರು ಕಾಲ ಬಾಳಬೇಕು ಅಂತ ಹಾರಿಸಿ ಹೋಗ್ತಾರೆ ಶತದಿನೋತ್ಸವ ಸಮಾರಂಭದ ಹಿಂದಿನ ದಿನವೇ ಆಯ್ದ ಗಣ್ಯರಿಗೆ ಒಂದು ಪ್ರದರ್ಶನವನ್ನು ಏರ್ಪಡಿಸಿರ್ತಾರೆ ಅಲ್ಲಿ ಬಿಸ್ಮಿಲ್ಲಾ ಖಾನ್ ಅವರು ಕೂಡ ಚಿತ್ರವನ್ನು ವೀಕ್ಷಣೆ ಮಾಡಿರ್ತಾರೆ ನೋಡಿ ಒಂದು ಚಿತ್ರ ಬಿಡುಗಡೆ ಆಗುತ್ತೆ ಆಗುತ್ತೆ ಅಷ್ಟು ಹೊತ್ತಿಗೆ ಮತ್ತೊಂದು ಚಿತ್ರದ ಚಿತ್ರೀಕರಣದಲ್ಲಿ ಕಲಾವಿದರು ತಂತ್ರಜ್ಞರು ಭಾಗಿಯಾಗಿರ್ತಾರೆ ಒಂದಲ್ಲದಿದ್ದರೆ ನಾಲ್ಕಾರು ಚಿತ್ರಗಳಲ್ಲಿ ಭಾಗಿಯಾಗಿರ್ತಾರೆ ಆ ಒಂದು ಚಿತ್ರದ ಯಶಸ್ಸನ್ನು ಅಲ್ಲಿಗೆ ಬಿಟ್ಟು ಮತ್ತೆ ಮುಂದಕ್ಕೆ ಹೋಗ್ತಾ ಇರ್ತಾರೆ ಆದರೆ ರಾಜ್ಕುಮಾರ್ ಅವರು ಯಾವತ್ತೂ ಒಮ್ಮೆ ಭೇಟಿಯಾದ ವ್ಯಕ್ತಿಯನ್ನು ಯಾವತ್ತೂ ಮರಿತಿರಲಿಲ್ಲ ಅನ್ನೋದಕ್ಕೆ ಇಲ್ಲಿ ಮತ್ತೊಂದು ಸಾಕ್ಷಿ ಇದೆ ನೋಡಿ ಬಿಸ್ಮಿಲ್ಲಾ ಖಾನ್ ಅವರ ಬಗ್ಗೆ ರಾಜ್ಕುಮಾರ್ ಅವರಿಗೆ ಎಂಥ ಆತ್ಮೀಯತೆ ಇತ್ತು ಎಂಥ ಗೌರವ ಇತ್ತು ಅಂದರೆ ಒಂದೇ ಚಿತ್ರದಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ದು ಪೃಥ್ವಿರಾಜ್ ಕಪೂರ್ ಅವರ ಜೊತೆಯಲ್ಲಿ ಕೂಡ ರಾಜ್ಕುಮಾರ್ ಅವರು ಒಂದೇ ಚಿತ್ರದಲ್ಲಿ ಕೆಲಸ ಮಾಡಿದ್ದು ಆದರೆ ಅವರಿಬ್ಬರ ಮಧ್ಯೆ ಒಂದು ರೀತಿಯ ತಂದೆ ಮಗನ ಸಂಬಂಧ ಇತ್ತು ಅಂತ ನಾವು ಹೇಳಿದ್ದೀವಿ ಅದೇ ರೀತಿಯಾಗಿ ಬಿಸ್ಮಿಲ್ಲಾ ಖಾನ್ ಹಾಗೂ ರಾಜ್ಕುಮಾರ್ ಅವರ ಮಧ್ಯೆ ಒಂದು ರೀತಿಯ ಗುರು ಶಿಷ್ಯರ ಸಂಬಂಧ ಇತ್ತು ಅದಾದ ಮರು ವರ್ಷ ರಾಜ್ಕುಮಾರ್ ಅವರು ತಾಯಿಗೆ ತಕ್ಕ ಮಗ ಚಿತ್ರದ ಚಿತ್ರೀಕರಣದ ಸಲುವಾಗಿ ಕಾಶಿಗೆ ಹೋಗಬೇಕಾಗಿ ಬರುತ್ತೆ ಆಗ ರಾಜ್ಕುಮಾರ್ ಅವರು ಬಿಸ್ಮಿಲ್ಲಾ ಖಾನ್ ಅವರನ್ನು ಭೇಟಿ ಮಾಡಬೇಕು ಅಂತ ಮೊದಲೇ ನಿರ್ಧಾರ ಮಾಡ್ತಾರೆ ಜೊತೆಗೆ ಬೆಂಗಳೂರಿಗೆ ಅವರು ಬಂದಿದ್ದಾಗ ಅವರಿಗೆ ಈ ಗಂಧದ ಕಡ್ಡಿಗಳು ಅಂದರೆ ತುಂಬ ಇಷ್ಟ ಅನ್ನೋದು ರಾಜ್ಕುಮಾರ್ ಅವರಿಗೆ ಗೊತ್ತಿರುತ್ತೆ ಅದಕ್ಕಾಗಿ ಉತ್ಕೃಷ್ಟವಾದಂಥ ಗಂಧದ ಕಡ್ಡಿಗಳನ್ನು ಊದುಗಡ್ಡಿಗಳನ್ನು ಆರಿಸಿ ಪ್ಯಾಕ್ ಮಾಡಿ ತೆಗೆದುಕೊಂಡು ಹೋಗ್ತಾರೆ ರಾಜ್ಕುಮಾರ್ ಹಾಗೂ ಪಾರ್ವತಮ್ಮ ರಾಜ್ಕುಮಾರ್ ಇಬ್ಬರು ಬಿಸ್ಮಿಲ್ಲಾ ಖಾನ್ ಅವರ ಮನೆಗೆ ಹೋಗಿ ಅವರ ಪಾದಗಳಿಗೆ ನಮಸ್ಕರಿಸಿ ಆ ಉಡುಗೊರೆಯನ್ನು ಕೊಟ್ಟು ಬರ್ತಾರೆ ಹೀಗೆ ರಾಜ್ಕುಮಾರ್ ಅವರ ಒಂದೊಂದು ಚಿತ್ರದ ಹಿಂದೆ ಕೂಡ ಹತ್ತಾರು ರೋಚಕ ಘಟನೆಗಳು ಜೊತೆಗೆ ಮನ ಕಲಕುವಂಥ ಪ್ರಕರಣಗಳು ಇವೆಲ್ಲ ಇರೋದರಿಂದಲೇ ನಾವು ಇವತ್ತು ನಾಡು ಕಂಡ ರಾಜ್ಕುಮಾರ್ ಎನ್ನುವಂಥ ಒಂದು ಬೃಹತ್ ಸರಣಿಯನ್ನು ಮಾಡೋದಕ್ಕೆ ಸಾಧ್ಯವಾಗಿರೋದು ಸನಾದಿ ಅಪ್ಪಣ್ಣ ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ಎರಡು ಅವಘಡಗಳು ಸಂಭವಿಸುತ್ತೆ ಆದರೆ ಯಾರು ಅದರಲ್ಲಿ ಪ್ರಾಣವನ್ನು ಕಳೆದುಕೊಳ್ಳದೆ ಎಲ್ಲರೂ ಸುರಕ್ಷಿತವಾಗಿ ಹಿಂದಿರುತ್ತಾರೆ ಆ ಪ್ರಕರಣಗಳನ್ನು ಕುರಿತಂತೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ನಮಸ್ಕಾರ